ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ಗುಲಾಂ ಮೊಹಮ್ಮದ್ ಜೊತೆಗಾರ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ ಪ್ರಭು ಡೈರೆಕ್ಟ್ ಬಿಜೆಪಿಗೆ. ಕಾಂಗ್ರೆಸ್ನಲ್ಲಿ ಕಳೆದ 30 ವರ್ಷಗಳಿಂದ ದುಡಿದಿದ್ದರೂ ನಮಗೆ ಅಲ್ಲಿ ಬೆಲೆ ಸಿಗಲಿಲ್ಲ. ಅಲ್ಲದೆ ನಮ್ಮ ಗೌರವಕ್ಕೆ ಧಕ್ಕೆ ತರುವ ಘಟನೆಗಳು ನಡೆದಿದ್ದು, ಇದರಿಂದ ಬೇಸತ್ತು ಬಿಜೆಪಿ ಸೇರ್ಪಡೆಯಾಗುತ್ತಿದ್ದೇನೆ ಎಂದು ಎಪಿಎಂಸಿ ನಿರ್ದೇಶಕ ಜಿಪಂ ಮಾಜಿ ಸದಸ್ಯ ಪ್ರಭು ಡೈರೆಕ್ಟ್ ಹೇಳಿದರು. ಪಟ್ಟಣದಲ್ಲಿ ಸೋಮವಾರ ಬಿಜೆಪಿ ಅಭ್ಯರ್ಥಿ ಎಎಸ್ ಪಾಟೀಲ್ ನಡಹಳ್ಳಿ ಹಾಗೂ ನಾಲತ್ವಾರದ ಮುಖಂಡ ಎಂಎಸ್ ಪಾಟೀಲ್ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಯಾದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಹಾಲಿ ಶಾಸಕ ಕಾಂಗ್ರೆಸ್ ಅಭ್ಯರ್ಥಿ ಸಿಎಸ್ ನಾಡಗೌಡರು ನಮ್ಮನ್ನು ತಮ್ಮ ರಾಜಕೀಯ ಬೆಳವಣಿಗೆ ಬಳಸಿಕೊಂಡರೆ ಹೊರತು ನಮ್ಮನ್ನು ಬೆಳೆಸುವಲ್ಲಿ ಕಾಳಜಿ ವಹಿಸಲಿಲ್ಲ. ಬಿಜೆಪಿ ಅಭ್ಯರ್ಥಿ ಎಸ್ ಪಾಟೀಲ್ ನಡಹಳ್ಳಿ ಅವರ ಗೆಲುವಿಗೆ ಶ್ರಮಿಸುತ್ತೇನೆ, ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುವುದಾಗಿ ಡೈರೆಕ್ಟ್ ಹೇಳಿದರು. ಅಲ್ಲದೆ ಈಚೆಗೆ ಜೆಡಿಎಸ್ ಸೇರಿರುವ ಬಗ್ಗೆ ವ್ಯಾಟ್ಸಪ್ಗಳಲ್ಲಿ ಮಾಹಿತಿ ಹರಿದಾಡಿದ್ದು ಸುಳ್ಳು, ತಾವು ಜೆಡಿಎಸ್ ಸೇರಲಿಲ್ಲ ಎಂದು ಪ್ರಭು ಡೈರೆಕ್ಟ್ ಸ್ಪಷ್ಟನೆ ನೀಡಿದರು. ಬಿಜೆಪಿ ಅಭ್ಯರ್ಥಿ ಎಎಸ್ ಪಾಟೀಲ್ ನಡಹಳ್ಳಿ ಮಾತನಾಡಿ, ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರು ಸರ್ಕಾರಿ ನೌಕರನ್ನು ತಮ್ಮ ಏಜೆಂಟರನ್ನಾಗಿ ಮಾಡಿಕೊಂಡು ಚುನಾವಣೆ ಮಾಡಿಸುವುದು ನಿಲ್ಲಿಸಬೇಕು. ನಾಡಗೌಡ ಹಿಂಬಾಲಕರು ತಮ್ಮ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವುದನ್ನು ನಿಲ್ಲಿಸದಿದ್ದರೆ ನಿಮ್ಮ ನಾಯಕರ ಹಗರಣಗಳನ್ನು ದಾಖಲೆ ಸಮೇತ ಬಹಿರಂಗಪಡಿಸುವುದಾಗಿ ಹೇಳಿದರು. ಜವಾಬ್ದಾರಿ ಆ ಭಾಗದ ಎಂ ಎಸ್ ಪಾಟೀಲ್ರು ಮತ್ತು ಪ್ರಭು ಡೇರೆಲ್ ಅವರಿಗೆ ಆ ಭಾಗದ ಹಳ್ಳಿಗಳನ್ನು ಮತ್ತು ನಾಗಪಟ್ಟಣದಲ್ಲಿ ಅವರಿಗೆ ಜವಾಬ್ದಾರಿ ವಹಿಸ್ತೇವೆ. ಚುನಾವಣೆಯಲ್ಲಿ ನಾವು ಇವು ಪ್ರಭು ಡೇರೆದವರು ಬಂದಿರತಕ್ಕಂಥ ನಮಗೊಂದು ಶಕ್ತಿ, ಒಂದು ಆನೆಮಲ ಮತ್ತು ಇನ್ನೊಂದಿಷ್ಟು ನಮ್ಮ ಹೆಚ್ಚು ವೃದ್ಧಿ ಆಗ್ತದೆ ಅಂತಕ್ಕಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತುಗಳನ್ನು. ಇದೇ ವೇಳೆ ಭೋವಿ ಸಮಾಜದ ಮುಖಂಡ ರುದ್ರೇಶ್ ಮುರಾಳ್, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಖಾಜಾ ಹುಸೇನ್ ಎತ್ತಿನಮನಿ ಬಿಜೆಪಿ ಸೇರ್ಪಡೆಯಾದರು. ಸುದ್ದಿಗೋಷ್ಠಿಯಲ್ಲಿ ಜಿಪಂ ಮಾಜಿ ಸದಸ್ಯ ಎಂ ರೆಡ್ಡಿ ಮೇಟಿ, ಎಂ ಎಸ್ ಪಾಟೀಲ್, ಶಿವಶಂಕರ ಗೌಡ ಹಿರೇಗೌಡರ್, ಮಲ್ಕೇಂದ್ರಗೌಡ ಪಾಟೀಲ್, ಕಾಶಿಬಾಯಿ ರಾಂಪುರ್, ಸಂಗಮೇಶ್ ಕರ್ಬಂಟಾಳ್, ಬಸವರಾಜ್ ಗುಳಬಾಳ್, ಎಂ ಎಸ್ ಬಿರಾದಾರ್, ಖಾಜಾ ಹುಸೇನ್ ಎತ್ತಿನಮನಿ ಇನ್ನಿತರರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.